ಮಾನ್ಯ ಗೃಹ ಮಂತ್ರಿಗಳು ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮ ಜಿಲ್ಲೆ ತವರು ಜಿಲ್ಲೆ ಅಂತಲೇ ಕರೆಸಿಕೊಳ್ಳುವಂಥ ತುಮಕೂರು ಜಿಲ್ಲೆ ಏನಾಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿಯನ್ನು ನೋಡಿಕೊಳ್ಳಿ. ಅವ್ಯಾಹತವಾಗಿ ಈಗ ಮೀಟರ್ ಬಡ್ಡಿದಂತೆ ನಡೀತಾ ಇದೆ. ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಲ್ಲ, ಕಳೆದ ವರ್ಷ ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ರು ಕೂಡ ನಿಮ್ಮ ಗಮನಕ್ಕೆ ಬಂದಿರೋದಿಲ್ವಾ? ಬಂದಿರುತ್ತೆ. ಆದರೂ ಕೂಡ ಯಾಕೆ ಅಧಿಕಾರಿಗಳು ಮೌನವಾಗಿದ್ದಾರೆ? ಏನಾಗ್ತಾ ಇದೆ ಮೀಟರ್ ದಂಧೆ ವಿಚಾರ ತುಮಕೂರಲ್ಲಿ? ನೋಡಿ ಸುದ್ದಿಯನ್ನು. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧೆ. ಮೀಟರ್ ಬಡ್ಡಿ ದಂಧೆಗೆ ಬಲಿಯಾಗುತ್ತಿವೆ ಬಡ ಜೀವಗಳು. ಜನಪ್ರತಿನಿಧಿಗಳ ವಿರುದ್ಧ ತುಮಕೂರು ಜನತೆ ಆಕ್ರೋಶ. ಎಸ್, ತುಮಕೂರು ಜಿಲ್ಲೆಯ ಬಡ ಜನರ, ಬಡ ವ್ಯಾಪಾರಿಗಳ ಜೀವ ಹಿಂಡುತ್ತಿದೆ ಈ ಬಡ್ಡಿ ದಂಧೆ. ನಿತ್ಯ ಬಂಡವಾಳ ಹಾಕಿ ಒಂದಿಷ್ಟು ವ್ಯಾಪಾರ ಮಾಡಿ ಆ ದಿನದ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಅಸಹಾಯಕರ ಬದುಕು ಬಡ್ಡಿಗೆ ಬಲಿಯಾಗುತ್ತಿದೆ. ಕಳೆದ ವರ್ಷ ತುಮಕೂರು ನಗರದ ಸದಾಶಿವನಗರದಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಒಂದೇ ಕುಟುಂಬದ 5 ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬಳಿಕ ತಿಪಟೂರು, ಕೊರಟಗೆರೆ, ಶಿರಾ ಹಾಗೂ ಪಾವಗಡದಲ್ಲಿ ಫೈನಾನ್ಸ್ನವರ ಕಿರುಕುಳಕ್ಕೆ ತಲಾ ಒಂದೊಂದು ಜೀವ ಬಲಿಯಾಗಿತ್ತು. ಮೀಟರ್ ಬಡ್ಡಿ ದಂಧೆ ತನ್ನ ಕಬಂಧ ಬಾಹು ಚಾಚಿದ್ರೂ ಪೊಲೀಸರಿಂದ ಯಾವುದೇ ಕ್ರಮವಾಗ್ತಿಲ್ಲ. ಲೇಡಿ ಡಾನ್ ಶಿವಮ್ಮಳ ಬಡ್ಡಿ ದಂಧೆಗೆ ಬೇಸತ್ತ ಜನರು. ಶಿವಮ್ಮ ವಿರುದ್ಧ ಠಾಣೆ ಮೆಟ್ಟಿಲೇರಿದ ನೊಂದ ಯುವಕ. ತುಮಕೂರು ನಗರದ ಪುಟ್ಟಸ್ವಾಮಯ್ಯನ ಪಾಳ್ಯದ ಲೇಡಿ ಡಾನ್ ಶಿವಮ್ಮಳ ಬಡ್ಡಿ ವ್ಯವಹಾರ ಬಡ ಜನರ ಬದುಕು ಕಿತ್ತುಕೊಳ್ತಿದೆ. ಬಡ್ಡಿರಹಿತ ಸಾಲ ಅಂತ ಕರಾರು ಬರ್ಕೊಂಡು ಸಾಲ ಪಡೆದವರ ಮನೆ, ಮಠ, ವಾಹನ ಎಲ್ಲವನ್ನು ಹರಾಜು ಹಾಕ್ತಿದ್ದಾಳೆ. ಶಿರಾಗೇಟ್ ನಿವಾಸಿ ಸುನೀಲ್ ಎಂಬಾತ ಕಳೆದ ನವೆಂಬರ್ನಲ್ಲಿ ಶಿವಮ್ಮಳಿಂದ 1,10,000 ರೂಪಾಯಿ ಸಾಲವನ್ನ ಪಡೆದಿದ್ದ. ಕರಾರಿನಲ್ಲಿ ಬಡ್ಡಿ ಇಲ್ಲ ಅಂತ ಇದ್ರೂ ವಾರಕ್ಕೆ 10% ರಂತೆ ಬಡ್ಡಿ ಪಡಿತಾ ಇದ್ಲು. ಒಂದು ದಿನ ತಡವಾದ್ರೂ ಚಕ್ರಬಡ್ಡಿ, ಮೀಟರ್ ಬಡ್ಡಿ ಸೇರಿಸ್ತಿದ್ದಾಳೆ. ಒಂದೇ ವರ್ಷಕ್ಕೆ 2,20,000 ರೂಪಾಯಿ ಬಡ್ಡಿ ಮಾಡಿದ್ದಾಳೆ. ಇದರಿಂದ ನೊಂದ ಯುವಕ ಸುನೀಲ್ ಠಾಣೆ ಮೆಟ್ಟಿಲೇರಿದ್ದಾನೆ. ನಾನು 6 ಒಂದು ಬಾಡಿಗೆ ಕೊಡ್ಬೇಕಾಗಿ ಬಡ್ಡಿ ಕೊಡ್ಬೇಕಾಗಿತ್ತು. ಅವನು 16 ಆದ್ರೂ ಕೊಡ್ದಿದ್ದು ಗಾಡಿ ಕೊಟ್ಟಿದ್ದೆ. ಕರ್ಕೊಂಡ್ ನನ್ ಮುಂದೆ ನೀನ್ ಕೊಡ್ತಿದ್ದೆ. ಸೊ ನನ್ನ ಕೊಡ್ಬೇಕಾಗಿರೋ ನನ್ನೇ ಕೊಟ್ಟಿದ್ರೆ ನಾನೇನು ತುಂಬಾ ತಡನ. ಫ್ಲವರ್ ಡೆಕೋರೇಷನ್ ಉದ್ದೇಶಕ್ಕಾಗಿ ಒಂದು ಸ್ವಲ್ಪ ಅಮೌಂಟ್ ಇಸ್ಕೊಂಡಿದ್ದೆ ಅವ್ರ ಹತ್ರ. ಆ ಅಮೌಂಟ್ಗೆ ಇದರಾಗಿ ನಾನು ಒಂದು ಅವ್ರಿಗೆ ಅಗ್ರಿಮೆಂಟ್ ಪೇಪರು ಕೂಡ ಕೊಟ್ಟಿದ್ದೆ. ಆ ಪೇಪರಲ್ಲಿ ನಾನು ಅಮೌಂಟ್ ಮೆನ್ಷನ್ ಮಾಡಿದ್ದೀನಿ, 110,000 ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ದೀನಿ. ನಾನು 110,000 ನಾನು ಕೊಡ್ತೀನಿ, ನನಗೆ ಇದು ಮಾಡಿ ನಮಗೆ ಬಗೆಹರಿಸ್ಕೊಡ್ರಿ ಅಂತ ಹೇಳಿದ್ರೆ ಅವ್ರು ವಾರದ ಬಡ್ಡಿ ಕೇಳ್ತಿದ್ದಾರೆ. ವಾರದ ಬಡ್ಡಿ ನಮಗೆ ಕೈಗೆ ಕೊಡೋಕ್ಕಾಗಲ್ಲ ಅಂತೇಳಿ ಇದು ಮಾಡಿದ್ದಕ್ಕೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ನನ್ನ ಟಾಟಾ ಎಸಿ ವಾಹನವನ್ನು ಕಿತ್ಕೊಂಡು ಹೋಗಿದ್ದಾರೆ. ದೂರು ನೀಡಲು ಬಂದವನ ಮೇಲೆ 420 ಕೇಸ್. ಶಿವಮ್ಮ ತನ್ನ ಮನೆ ಮಾಲಕಿ ಭಾಗ್ಯಮ್ಮಳ ಹೆಸರಲ್ಲಿ ದಂಧೆ ನಡೆಸ್ತಾಳೆ. ವಸೂಲಿ ವ್ಯವಹಾರ ಎಲ್ಲವೂ ಶಿವಮ್ಮಳೆ ಹ್ಯಾಂಡಲ್ ಮಾಡ್ತಾಳೆ. ಹಾಗಾಗಿ ಬಡ್ಡಿ ಕಟ್ಟದಿದ್ದಕ್ಕೆ ಯುವಕ ಸುನೀಲನ ಟಾಟಾ ಎಸ್ ವಾಹನವನ್ನ ಕದ್ದೊಯ್ದಿದ್ದಾಳೆ ಶಿವಮ್ಮ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ರೌಡಿಗಳನ್ನ ಬಿಟ್ಟು ಹೆದರಿಸ್ತಾಳಂತೆ. ಇನ್ನು ವೃತ್ತಿಯಲ್ಲಿ ಫ್ಲವರ್ ಡೆಕೋರೇಟರ್ ಆಗಿರುವ ಸುನೀಲ್ ಮೀಟರ್ ಬಡ್ಡಿ ದಂಧೆಕೋರರ ವಿರುದ್ಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಆದ್ರೆ ದೂರು ನೀಡಿದ ಯುವಕ ಸುನೀಲ್ ವಿರುದ್ಧವೇ ಪೊಲೀಸರು 420 ಪ್ರಕರಣ ದಾಖಲಿಸಿದ್ದಾರೆ. ಗ್ರಾಮಾಂತರ ಪೊಲೀಸರು ಮೀಟರ್ ಬಡ್ಡಿ ದಂಧೆಕೋರರ ಪರವಾಗಿ ಏಕಪಕ್ಷೀಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಸುನೀಲ್ ಆರೋಪಿಸುತ್ತಿದ್ದಾನೆ. ಮೀಟರ್ ಬಡ್ಡಿ ಕೊಡಲೇಬೇಕು ಅಂತೇಳಿ ತುಂಬ ದೌರ್ಜನ್ಯ ಎಸಗ್ತಿದ್ರು ಅಂತೇಳಿ ಅದರಲ್ಲಿ ಅದು ನಮೂದು ಮಾಡಿದ್ದಾರೆ. ಸಾಲದಕ್ಕೆ ಒಂದು ಗಾಡಿನ ಅಡ ಇಟ್ಟು ಅದನ್ನು ದುಡ್ಡನ್ನು ಪಡೆದಿದ್ದೆ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನು ಮೀಟರ್ ಬಡ್ಡಿ ದಂಧೆಕೋರರು ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಟಾಟಾ ಎಸ್ ವಾಹನವನ್ನ ದೂರು ನೀಡಿದ ಬಳಿಕ ಪೊಲೀಸರು ಸೀಜ್ ಮಾಡದೆ ನಿರ್ಲಕ್ಷ್ಯ ತೋರಿರೋದಲ್ಲದೆ ದೂರು ಕೊಡಲು ಹೋದವರ ಮೇಲೆಯೇ ಪೊಲೀಸರು ದೌರ್ಜನ್ಯ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಸದ್ಯ ತುಮಕೂರು ಗ್ರಾಮಾಂತರ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಮೇಲಾಧಿಕಾರಿಗಳಿಗೆ ನೊಂದ ಯುವಕ ದೂರು ಕೊಟ್ಟಿದ್ದಾನೆ. ಪೊಲೀಸ್ ಇಲಾಖೆ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕದೇ ಇದ್ರೆ ಇನ್ನಷ್ಟು ಬಡ ಕುಟುಂಬಗಳು ಬಲಿಯಾಗೋದು ನಿಶ್ಚಿತ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.